ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಗಸ್ಟ್ 25ಕ್ಕೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಎಲ್ಲರೂ ಮನೇನ ಕ್ಲೀನ್ ಮಾಡ್ತಾರೆ, ಬೆಳ್ಳಿ ಸಾಮಾನೆಲ್ಲ ತೊಳೆದು ರೆಡಿ ಇಟ್ಕೊಂಡಿರ್ತಾರೆ. ಸೊ ನಿಮ್ಗೆಲ್ಲರಿಗೂ ಹಬ್ಬಕ್ಕೆ ಹೆಲ್ಪ್ ಆಗಲಿ, ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಮನೆಯಲ್ಲೇ ಸಿಗೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಬೆಳ್ಳಿ ಸಾಮಾನುಗಳನ್ನ ಹೆಂಗೆ ಕ್ಲೀನ್ ಮಾಡೋದಂತ ಇವತ್ತು ನೋಡೋಣ. ಜಸ್ಟ್ 2 ಸ್ಪೂನ್ಸ್ ಕೋಲ್ಗೇಟ್ ಪೌಡರ್, 2 ಸ್ಪೂನ್ಸ್ ಸಬೀನ, ಇದೆರಡನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಹೊಸ ಟೂತ್ಬ್ರಷ್ ತಗೊಂಡು ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬೆಳ್ಳಿ ದೀಪಕ್ಕೆ ಈ ಥರ ಬ್ರಷ್ ಸಹಾಯದಿಂದ ಅಪ್ಲೈ ಮಾಡಿ. ಕೆಲವ್ರ ಕೈಯಂತೂ ತುಂಬ ಸೆನ್ಸಿಟಿವ್ ಇರುತ್ತೆ, ಕೈಯಲ್ಲಿ ಅಥವಾ ಸ್ಕ್ರಬ್ಬರ್ ಸಹಾಯದಿಂದ ಉಜ್ಜಿದ್ರೆ ಕೈಯೆಲ್ಲ ಕ್ರ್ಯಾಕ್ ಆಗುತ್ತೆ. ಆದರೆ ಈ ಥರ ಒಂದು ಬ್ರಷ್ ಉಪಯೋಗಿಸಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ದು ಡಿಫ್ರೆನ್ಸು, ಎಷ್ಟು ಚೆನ್ನಾಗಿ ಬೆಳ್ಳಿ ದೀಪ ರೆಡಿ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.